ಹಲೋ ನಮಸ್ಕಾರ ಕರ್ನಾಟಕ. ಹರೀಶ್ ಅಂತ ಬೆಂಗಳೂರಿನವರಂತೆ. ಏನ್ ಸಮಾಚಾರ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ಏನು ಜಾಗ ಇಲ್ಲ ಯಾವ ಪ್ಲೇಸ್ ತೋರಿಸ್ಕೊಟ್ಟಿದ್ದೀನಿ ಅಂದರೆ, ಇದು ನಮ್ಮ ಕನಕಪುರ ಮೇನ್ ರೋಡಲ್ಲಿ ಇರೋದು. ತುಂಬ ಫೇಮಸ್ ಆಗಿದೆ ಆಲ್ರೆಡಿ, ಎಷ್ಟೋ ಜನ ಬಂದಿದ್ದಾರೆ. ಬಟ್ ನಾನೊಂದ್ಸಲ ತೋರಿಸ್ಕೊಳ್ಳೋಣ, ನಾನೊಂದ್ಸಲ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಾರಣ ಏನಾಯ್ತು ಅಂದರೆ, ಹಂಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಅವರು ಬಾ ಹೋಗೋಣ ಅಂತಂದರು. ಅದಕ್ಕೋಸ್ಕರ ನಾನು ಮನೆಯಿಂದ ಹಂಗೆ ಕಂಪ್ನಿಯಿಂದ ಅವರೆಲ್ಲ ಬಂದರು, ನಾನು ಮನೆಗೆ ಹೋಗ್ಬಿಟ್ಟು ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ನಿಮಗೆಲ್ಲ ತೋರಿಸೋಣ ಅಂತ. ಫೋರಮ್ ಮಾಲ್ ಅಂತ ಇದು, ಫೋರಮ್ಮು ಕನಕಪುರ ಮೇನ್ ರೋಡಲ್ಲಿರೋದು. ನಿಮ್ಗೆ ತೋರಿಸ್ತೀನಿ ನೋಡಿ, ಇವಾಗ ನೋಡಿ ಇದೇ ಫೋರಮ್ಮು ಎಷ್ಟು ದೊಡ್ಡದಿದೆ ಅಂದರೆ, ಸಾಕಾದ ದೊಡ್ಡದಿದೆ. ಮಾತ್ರ ನಮ್ಮ ಕನಕಪುರ ಮೇನ್ ರೋಡಲ್ಲೇ ಈ ಥರದ್ಕಿಂತ ಇನ್ಯಾವ್ದು ದೊಡ್ಡದಿಲ್ಲ ಫೋರಮ್ಮು, ಅಷ್ಟು ಚೆನ್ನಾಗಿದೆ. ಬನ್ನಿ ಒಳಗಡೆ ವಿಸಿಟ್ ಕೊಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಫೋಟೋಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಯಾವುದೋ ದೊಡ್ಡ ಬೊಂಬೆ ಇಟ್ಟವ್ರೆ, ಇಲ್ಲೆಲ್ಲ ಫೋಟೋಶೂಟ್ ಮಾಡ್ತವ್ರೆ ಎಲ್ಲರೂ. ಬನ್ನಿ ಒಳಗಡೆ ಎಂಟ್ರೆನ್ಸ್ ಕೊಡೋಣ, ಒಳಗಡೆ ಹೋಗೋಣ. ಚೆಕಿಂಗ್ ಇರುತ್ತೆ, ಚೆಕಿಂಗ್ ಮಾಡಿಸ್ಬೇಕು ಇಲ್ಲಿ. ಸೊ ಇಲ್ಲಿ ಚೆಕಿಂಗ್ ಆದಮೇಲೆ ನೋಡಿ, ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು. ಏನಾ ನೋಡಿ ಇಲ್ಲಿನ ಇಟ್ಟವ್ರೆ, ಜಪಾನೀಸ್ ಚೆರಿ ಬ್ಲೂಸಮ್ ಅಂತೆ, ಏನೋ ಗೊತ್ತಿಲ್ಲ. ನೋಡಿ ಲೈಟಿಂಗ್ಸ್ ಎಲ್ಲ ಮಸ್ತಿದೆ. ನಮ್ಮ ಫ್ರೆಂಡ್ಸು ಬರ್ತಾವ್ರೆ ನೋಡಿ, ಇವಾಗ ಜಾಯ್ನ್ ಆಗ್ತಾ ಇದ್ದೀವಿ ನೋಡಿ. ಇವನು ಶಾರುಖ್ ಖಾನ್, ಹೃತಿಕ್ ರೋಷನ್. ಮುಚ್ಚಾ, ಹಾಯ್. ನಮಸ್ಕಾರ. ಹಾಯ್ ಮೇಡಮ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಏನು? ಮುಚ್ಚಾ. ಹರಿ ಕನ್ನಡ. ಮುಚ್ಚಿ ಹರಿ, ನನ್ನ ಹೆಸರು ಹರಿ. ಏನ್ ತಗೊಳಕ್ ನಿಮಗೆ ಮುಚ್ಚಿ? ಸಮುದ್ರ ಹುಡುಗಿರ್ ನೋಡ್ಕೊಂಡು ಹೋಗಕ್ ಬಂದವನಂತೆ. ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ. ಮನೆಯೋಣ ಹುಡುಗಿರ್ ನೋಡ್ತಾನೋ ಏನು ತಗೊಳಕ್ಕೆ. ಟೀ ಶರ್ಟ್, ನಾನು ಈ ಟೀ ಶರ್ಟ್ ಏನ್ ಕಾಕೊಂಬಂದೆ ಅಂದ್ರೆ, ಇದೇ ಫೋರಮ್ ಅಲ್ಲಿ ಈ ಟೀ ಶರ್ಟ್ ತಗೊಂಡಿದ್ದು. ಏನಪ್ಪ ಇನ್ನ ಮಕ್ಳು ಬರೀ ಬರ್ತಾರೆ ಹುಡುಗಿರ್ ನೋಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ಬಿಡ್ತೀರಾ ಅಂತಂದ್ಬಿಟ್ಟು ನಾನು ಈ ಟೀ ಶರ್ಟ್ ಹಾಕೊಂಡಿದ್ದು, ಇಲ್ಲೇ ತಗೊಂಡಿದ್ದು. ಆಕ್ಚುಲಿ ಚೆನ್ನಾಗಿರೋ 1200 ರೂಪಾಯಿ ಟೀ ಶರ್ಟ್ ಇದು, ಆಫರ್ ಇತ್ತು 50%, 600 ರೂಪಾಯಿ ಆಯಿತು. ಎಲ್ಲ ಹೇಳ್ಬೇಕು ನೋಡಿ. ಇಲ್ಲೆಲ್ಲ ಕುತ್ಕೊಳ್ಳೋಕೆ ಮಾಡಿರೋದು ಇದು. ತುಂಬ ಓಡಾಡ್ಬಿಟ್ಟು ತುಂಬ ಶಾಪಿಂಗ್ ಗಿಪಿಂಗ್ ಮಾಡಿ ಸುಸ್ತಿಸ್ ಆಗಿಬಿಟ್ಟಿದ್ರೆ ಇಲ್ಲಿ ಕುತ್ಕೊಳ್ಳೋದು ನೋಡಿ. ಇಲ್ಲೊಬ್ಬ ಹೋಗ್ತಾವನೆ ಹೀರೋ. ಇವನ್ನ ನೋಡ್ರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂದರೆ, ತಮಿಳಲ್ಲಿ ಯಾರ ಮುಂಚೆ ಇರೋದು ಹೀರೋ ಯಾರೋ ತಮಿಳಲ್ಲಿ, ವಿಜಯ್ ಸೇತುಪತಿ. ಇದ ಕಡೆ ತಿರ್ಗಿ ಹೇಳ್ತೀನಿ ನೋಡಿ, ಸೇಮ್ ಹಂಗೆ ಇದ್ದಾನೆ ವಿಜಯ್ ಸೇತುಪತಿ ಥರ. ನಿಮ್ಗೆ ಯಾವ್ಯಾವ ಥರದ್ದು ಬ್ರ್ಯಾಂಡ್ ಬೇಕೋ ಎಲ್ಲ ಬ್ರ್ಯಾಂಡು ಇದೆ. ಹಾಂ, ಹುಡುಗಿರಿಗೆ ಯಾವ್ದಾದ ಏನೇನು ಬೇಕೋ, ಮೇಕಪ್ಪು, ಮೈಕ್, ಇಲ್ಲಿ ಬಂದ್ಬಿಡಿ. ನಿಮ್ಮ ಗಂಡಂದಿರನ್ನ ಕ್ಲೀನಾಗಿ ಅಡಿಯಿಂದ ಮುಡಿಯೋವರೆಗೂ ಬೋಟ್ಸ್ ಕಳಿಸ್ಬಿಡ್ತೀರ ಇಲ್ಲಿ ಬಂದ್ಬಿಟ್ರೆ ದಯವಿಟ್ಟು. ಏನು ಆಫರ್ಸ್ ಇದ್ರು ಅಷ್ಟೇ. ನೋಡಿ ಹುಡುಗಿ ಹೆಂಗಳೆ, ಚೆನ್ನಾಗಳಲ್ವಾ? ಇದೇ ಥರ ಡ್ರೆಸ್ ನೀವು ಹಾಕೊಳಂಗಿದ್ರೆ ನೋಡಿ. ಯಾವುದೋ ಒಂದು ಹುಡುಗಿ ಹಾಫ್ ಸ್ಕರ್ಟ್ ಥರದ್ದು ಹಾಕೊಂಡು ಹೋಯ್ತಾಯಿತ್ತು, ಅದಕ್ಕೆ ಮಚ್ಚ ನಾವೇನು ಕಮ್ಮಿನ ನಾವು ಹಾಕೊಂಡು ಹೋಯ್ತೀವಿ ಅಂತ ಹಾಕೊಂಡು ಹೋಯ್ತಾವ ನಂಗೆ. ಕೇಳಿ ಅವನ್ನ, ಮೀಟರ್ ಬೇಕು, ಮೀಟರ್ ಮೀಟರ್. ನಿಮ್ಗೆ ವಾಚ್ ಏನಾದರೂ ಬೇಕಾದ್ರೆ ವಾಚ್ ಇಲ್ಲೇ ಸಿಗುತ್ತೆ ನೋಡಿ. ಅವರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ. ಹೃತಿಕ್ ರೋಷನ್ ಅಂತೀನಿ ನಾನು ಇವನಿಗೆ. ನಮ್ಮನ್ನ ಒಳ್ಳೆ ಗಾಸ ನೋಡಿ, ಈ ಬ್ರ್ಯಾಂಡ್ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು 50% ಆಫ್ ಅಂತೆ.
ಹೆಂಗಿದೆ ಎಲ್ಲ ಎಲ್ಲ ಸಕ್ಕತ್ತಿದೆ, ತುಂಬ ಚೆನ್ನಾಗಿದೆ, ಬನ್ನಿ. ಅಮೌಂಟ್ ಮಾತ್ರ ಸಾಕಾಗಿ ಜಾಸ್ತಿ, ಬಟ್ ಕ್ವಾಲಿಟಿ ಶರ್ಟ್ಸು ಪ್ಯಾಂಟ್ಸು ಎಲ್ಲ ಸಕಾಲಾಗಿರುತ್ತೆ. ಎಲ್ಲ ಬ್ರ್ಯಾಂಡು ಟೈಪ್ಸ್ ಆಫ್ ಬ್ರ್ಯಾಂಡ್ ಇದೆ ನೋಡಿ. ನನ್ನ ಮದುವೆಗೆ ಇಲ್ಲೇ ಬಂದು ತೊಗೊಂಡ್ಬಿಡ್ತೀನಿ, ಸ್ಟೈಲಿಶ್ ಆಗಿರುತ್ತಲ್ಲ. ಅವ್ರು ಹೆಂಗೆ ಬಂದವ್ರೆ, ನಾವು ಹೆಂಗೆ ಬಂದಿದ್ದೀವಿ ನೋಡಿ. ಇದು ಕೂದಲು ಮುಂದೆ ಬರ್ತಾ ಇರುತ್ತೆ, ಅಡ್ಡ ಬರ್ತಾ ಇರುತ್ತೆ ಅಂತಂದ್ಬಿಟ್ಟು ಇದು ಹಾಕೊಂಡ್ಬಿಡ್ತೀನಿ ಎಲ್ಲ ಕಡೆ ಎಲ್ಲ ಬ್ಲಾಗಲ್ಲೂ. ಬ್ಲ್ಯಾಕ್ ಕಲರ್ದು ಒಂದು ಬುಕ್ ಮಾಡಬೇಕು, ಈ ಕಲರ್ ಚೆನ್ನಾಗಿಲ್ಲ ಅಲ್ಲ. ಎಲಿವೇಟ್ರಲ್ಲಿ ಹೋಗೋವಾಗ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಇಡ್ತೀರಿ, ಆಲ್ಮೋಸ್ಟು ಬಾರೋ ವೀಡಿಯೋ ಮಾಡ್ಕೋತಾ ಇರ್ತಾರೆ. ನಾವು ನೋಡಿ ಇವಾಗ ಸೆಲ್ಫಿ ವೀಡಿಯೋ ಮಾಡ್ಕೋತೀವಿ. ಸೆಲ್ಫಿ ವೀಡಿಯೋ ನೋಡಿ ಹೆಂಗಿದೆ ಅಂತ. ನೋಡಿ ಬ್ರ್ಯಾಂಡು ಪಕ್ಕಾ ಬ್ರ್ಯಾಂಡು ಪೂಮಾ. ಟೀ ಶರ್ಟ್ ಮಾತ್ರ ವೈಟ್ ವೈಟಿಗಿರೋದು ಹಾಕವ್ರೆ, ಮಖ ಮಾತ್ರ ಫುಲ್ ಕರ್ರಿಗಿರೋದು ಹಾಕ್ಬಿಟ್ಟವ್ರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಪ್ರೈಸ್ ಜಾಸ್ತಿ, ಆದರೆ ಕ್ವಾಲಿಟಿ ಮಾತ್ರ ಸಾಕಾಗಿರುತ್ತೆ. ಅಂದ್ರೆ ಶೂ ನೋಡ್ತೀರಾ ನೀವು, ಶೂ ಪ್ರೈಸ್ ಹಾಕಿಲ್ಲ ಗುರು, ಇಲ್ಲೋಡಿ ಹಾಕವ್ರೆ. ಈ ಶೂ 5,000 ರೂಪಾಯಿ. ನಿಮ್ಗೆ ಯಾವ ಶೂ ಬೇಕೋ ಆ ಶೂ ಎತ್ಕೊಳ್ಳಿ. ವಿಡಿಯೋದಲ್ಲಿ ಹೆಂಗೂರು ಎತ್ಕೊಳ್ಳೋದು ಅಂತ ಕೇಳ್ತೀರಾ, ಇಲ್ಲಿ ಬಂದ್ಬಿಟ್ಟಿತ್ತು. ನೋಡಿ ಇಲ್ಲೊಂದು ಗ್ಲಾಸ್ ಹಾಕೊಂಡವ್ರೆ ಮಿರರು, ಇಲ್ಲೊಂದು ಪೋಸ್ ಕೊಟ್ಬಿಡೋದು. ಪೂಮಾ ಬ್ರ್ಯಾಂಡ್ ಎ ಬ್ರ್ಯಾಂಡ್ ಹೌದು. ಎಷ್ಟು? 11,000. ಇದು ಆರ್ ಎಕ್ಸ್ ಅಂತೆ, ಇದು ಆರ್ ಎಕ್ಸ್ ಎಕ್ಸ್ ಎಸ್ ಅಂತೆ. ಇದೆಷ್ಟು? 8,000 ಅಂತೆ, ಇದು 11,000. ಅವ್ರ ಅಪ್ಪ ಅಂತೆ, ಅಮ್ಮ ಅಂತೆ. ಅಪ್ಪ ಯಾವುದು? ಇದು ಅವ್ರ ಅಪ್ಪ. 13,000 ಒಂದು ತಿಂಗಳು ಸಂಬಳ ಎತ್ತಿಕ್ ಬಿಡ್ಬೇಕಾದ ತಗೋಬೇಕು ಅಂದ್ರೆ. ಬನ್ರಿ ಹೋಗೋಣ. ಇವನೇನು ತಗೊಂತ ಇಲ್ಲ, ಸುಮ್ಮನೆ ತಗೋತೀನಿ ಅಂತ ಬಂದವನೆ, ಏನು ತಗೊಂತಾನೆ ಇಲ್ಲ. ನೋಡಿ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ಇದು ಬ್ರ್ಯಾಂಡು, ಇಲ್ಲಿ ಜಾಸ್ತಿ ಫೋಟೋಸು ತಗೊಂಡಿದ್ದೀನಿ ಹುಡುಗರದು. ಇವಾಗ ಫೋಟೋಶೂಟ್ ತೆಗಿಬೇಕು ನನ್ನ ಪ್ರಕಾರ. ಎಷ್ಟು ಬ್ರ್ಯಾಂಡ್ಸ್ ಇದಾವೆ ಅಂದರೆ, ನೋಡಿ ಫೋರಮ್ ಅಲ್ಲಿ ಗೈಡ್ ಹೇಳ್ತಾವನೆ. ನಿಮ್ಮ ಎಲ್ಲರ ನೆಚ್ಚಿನ ಬ್ರ್ಯಾಂಡು US ಪೋಲೋ, ಇಲ್ಲೂ ಸಕಲಾಗಿರುತ್ತೆ. ಪೀಟರ್ ಇಂಗ್ಲೆಂಡ್ದು ಬ್ರ್ಯಾಂಡ್ ಇದೆ. ಕೆಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಜನ ಜಾಸ್ತಿ ಓಡಾಡ್ತಾ ಇಲ್ಲ,
ಸಾಟರ್ಡೆ ಸಂಡೆ ಬರ್ತಾರಿಲ್ಲಿ ಜನ ಯಾಕೆ ಹೇಳ್ತೀರ, ತುಂಬೋಗ್ಬಿಡುತ್ತೆ ಕನಕಪುರ ರೋಡು, ಟ್ರಾಫಿಕ್ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಪೊಲೀಸವರಿಗೆ, ಎರಡೆರಡು ಜೀಪ್ ಸೆಕ್ಯೂರಿಟಿ ಇಟ್ಕೊಂಡಿರ್ತಾರೆ ನೋಡಿ. ಅಮೇರಿಕನ್ ಟೂರಿಸ್ಟರು, ನಮ್ಮ ಇಂಡಿಯಾದ ಇಲ್ವಾ ಇಲ್ಲಿ, ಆದರೆ ಆ್ಯಡ್ ಕೊಟ್ಟಿರೋದು ಇಂಡಿಯಾದವ್ರೇ. ಮಸ್ತ್ ಬ್ಯಾಗ್ಗಳಿರುತ್ತೆ ಟ್ರಿಪ್ಪಿಗೆ. ಓ ಇಲ್ಲೊಂದು ಗ್ಲಾಸ್ ಹಾಕವ್ರೆ. ಯಾವ ಥರದ್ದು ಬೇಕು ಬ್ಯಾಗ್ ನಿಮಗೆ? ಎಲ್ಲ ಥರದ್ದು ಬ್ಯಾಗ್ ಸಿಗುತ್ತೆ. ಇದೇನು ಓದು? ಒನ್ ಹುಸೇನ್, ವೆನ್ ಹುಸೇನ್, ವ್ಯಾನ್ ಕನ್ನಡದಲ್ಲೇ ಓದ ನೋಡ್ರಿ, ಇಲ್ಲೇ ವ್ಯಾನ್ ಹುಸೇನ್. ಕಾಟನ್ ವರ್ಲ್ಡ್, ಇಲ್ಲೆಲ್ಲ ಕಾಟನ್ ಸಿಗುತ್ತೆ ಅನ್ಸುತ್ತೆ. ಕಾಟನ್, ಫುಲ್ ಕಾಟನ್. ನೋಡಿ ಇದು ವಾಶ್ರೂಮು. ಫುಲ್ ಎ ಸಿ ಇಲ್ಲಿ. ಹಾಂ ಇಲ್ಲೇ ಕಣ, ನಾನು ತೆಗೆಸ್ಕೊಂಡಿದ್ದು ಅದೇ ಮಿರರು. ಹಾಂ ಟೀ ಶರ್ಟು ಇಲ್ಲ, ಟೀ ಶರ್ಟ್ ಇಲ್ಲೇ ತೊಗೊಂಡಿದ್ದು ನಾನು. ಇಲ್ಲೇ ಎಲ್ಲ ಆಫರ್ ಇದ್ದು ಅದರಲ್ಲ. ನೋಡಿ ಇಲ್ಲಿ ದೊಡ್ಡ ಮಿರರ್ ಇದೆ, ಸಕಾಲ ಬರುತ್ತೆ ಫೋಟೋಸ್ ಎಲ್ಲ ಮಾತ್ರ. ಮತ್ತೊಮ್ಮೆ ಇಲ್ಲೊಂದು ಲಿಫ್ಟ್ ಇದೆ, ಇದು ಒಳಗಡೆನೆ. ಈ ಲೈಫ್ ಸ್ಟೈಲಲ್ಲಿ ಮಾತ್ರ ಇದು ಒಳಗಡೆನೆ ಸಿಗುತ್ತೆ. ಇಲ್ಲಿ ನೋಡ್ರಿ ಬೂನ್ಸ್ ಅಂತೆ, ನೀವು ಅಲಯನ್ಸ್ ಓಲಿ ಬ್ರ್ಯಾಂಡ್ ಏನಾದರೂ ತೊಗೊಂಡ್ರೆ ಈ ಥರ ಪಲ್ಟಿ ಹೊಡಿಬೋದು ಅಂತ. ನೋಡಿ ಅಲಯನ್ಸ್ ಓಲಿ, ಮದುವೆಗೆ ಏನಾದರೂ ಬೇಕಂದರೆ ಫೋಟೋ ಇಲ್ಲೇ ಬಂದ್ಬಿಡಿ. ನೋಡ್ರಿ ಲಾಸ್ಟ್ ಫ್ಲೋರ್ ಇದು, ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಹೆಂಗೆ ಕಾಣಿಸ್ತಿದೆ ನೋಡಿ, ಎಲ್ಲಿ ಫೋರಮ್ ಮಾಲು ಫುಲ್ಲು ಮರನೇ ಇಟ್ಬಿಟ್ಟವ್ರೆ. ಯಾವಾಗ ದೊಡ್ಡದಾಯ್ತೋ ಗೊತ್ತಿಲ್ಲ. ಇದು ಫುಲ್ಲು ಸ್ಪೋರ್ಟ್ಸು. ನೋಡ್ರಿ ಹುಡುಗಿ ಆಡ್ತಾವಳೆ ಬೈಕ್ ರೇಸು. ಓ ಅವ್ರ ಅಪ್ಪಂಗೆ ನಾನೇ ಆಡ್ತೀನಿ ಬಿಡು, ನೀನೇನು ಬೇಡ ಅಂತ ಫಾಸ್ಟಾಗಿ ಎಲ್ಲ ಕಡೆ. ಫುಲ್ ಕಾನ್ಸಂಟ್ರೇಟಿಂದ ಆಡ್ತಾವ್ರೆ. ನೋಡಿ ಇಲ್ಲೊಂದು ಬೈಕ್ ಐತೆ, ಇದು ಸೈಕ್ ಬೈಕು. ನೋಡ್ರಿ ಮಕ್ಕಳುಗಳು, ಕುದುರೆನ ಇದು. ಹಾಂ ಕುದುರೆ ಮೇಲೆ ಆಡ್ತಾವ್ರೆ. ಇದಿಷ್ಟೋದವ್ರಿಗೂ ತಿರುಗ್ತಾ ಇತ್ತು, ಇವಾಗ ಸ್ಟಾಪ್ ಆಗೋಯ್ತು. ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಇದು. ಇವಾಗ ನೋಡಿ ಲಾಕ್ ಮಾಡ್ಬಿಡ್ತಾರೆ ಇಲ್ಲಿ. ಲಾಕ್ ಮಾಡಾದ್ಮೇಲೆ ಇದು ಆಪ್ರೇಟರ್, ಇದು ಇಲ್ಲಿ ಆಪ್ರೇಟರ್ ಇದು. ಕಾಸಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವ ಹುಡುಗಿ? ಇದ್ಯಾವ ಗೇಮು? ಗಾಡ್ಜಿಲ್ಲ ಗಾಡ್ಜಿ, ಹಾ ಗಂಜೂಟ. ಏಯ್ ಜುರಾಸಿಕ್ ಪಾರ್ಕ್ ಕಣ ಇದು. ಹಾ ಇಲ್ಲಿ ನೋಡಿ ಇದೇನು ಇದು ಗೋಲ. ಅವಳು ತಡಿತಾ ಇರೋದು ಬಿಟ್ಟು ಒಂಥರ ಫುಟ್ಬಾಲ್ ಥರ ನೋಡ್ರಿ. ಇದು ಹೆಂಗೆ ಆಡ್ತಾವ್ರೆ ಆ ಹುಡುಗಿ. ನಾನು ಬಿಡಲ್ಲ ಅಂತ ಇವನು, ನಾನು ಬಿಡಲ್ಲ ಅಂತ ಅಂಕಲ್ ಫುಲ್ ಎಲ್ಲ ಇದ್ಕೊಡ್ತಾವ್ರೆ. ಸುಖಕರವಾಗಿ ಓ ಇಲ್ಲಿ ನೋಡ್ರಿ
ಜೋಕಾಲಲ್ಲಿ ಇಷ್ಟು ದುಡ್ಡು ಜೋಕಾಲಿ ಎಲ್ಲಾದ್ರೂ ನೋಡಿದಿರಾ ನೀವು? ಸ್ವಿಂಗ್ ಅಂತೆ ಸ್ವಿಂಗ್. ಹೋಯ್ತೀನಾ? ಚಿಕ್ಕ ಚಿಕ್ಕ ಜೋಕಾಲಿ ನೋಡಿದಿರಾ? ಇಲ್ಲಿ ನೋಡ್ರಿ ಜೋಕಾಲಿ ಹೆಂಗೆ. ಓ ಕೇಳು, ಯೂಟ್ಯೂಬಲ್ಲಿ ಬರ್ತೀರಾ ಅಂತ ಹೇಳನ್ ಬಿಡು. ಓ ಹಿಂದೇನೋ ಇದೆ ಗುರು, ನಾ ಬರೀ ಮುಂದೆ ಅನ್ಕೊಂಡಿದ್ವಿ, ಹಿಂದೇನೋ ಆಡ್ತಾವ್ರೆ. ಯಾರಾದರೂ ಜೋಕಾಲಲ್ಲಿ ಇಷ್ಟುದ್ದುದ್ರಲ್ಲಿ ಇಷ್ಟು ದೊಡ್ಡದಲ್ಲಿ ಆಡಬೇಕು ಅಂದರೆ ಬನ್ನಿ. ಏನೇ ಇದು ಫುಟ್ಬಾಲು? ಇದು ಗೇಮೇನಾ? ಓ ನೋಡ್ರಿ ಗುರು, ಹಿಂಗೆ ಶೇಕ್ ಮಾಡಿದ್ರೆ ಪ್ಲೇಯರ್ ಮೂಮೆಂಟ್ ಆಗ್ತಾರೆ, ಗೋಲ್ ಹೊಡಿಬೇಕಷ್ಟೇ. ನೀನೇನು ಅಳಾಡಿಸ್ತಾ ಇದೆಯೋ? ಬಾಲೆಲ್ಲಿ ಬಾಲೆ ಇಲ್ವಲ್ಲ? ಅಣ್ಣನು ಆಡಿಸ್ತಾವ್ರೆ, ಬಾಲ್ ಬರತ್ತೆ. ಹೌದಾ? ಕ್ರಿಕೆಟ್ದು ಒಂದೈತಲ್ಲ, ಕ್ರಿಕೆಟ್ ಇದು ಮೋಸ್ಟ್ಲಿ ಬಾಲ್. ಓ ಬೈಕ್ ರೇಸು ನೋಡ್ರಿ, ಬೈಕ್ ರೇಸು. ಹುಡುಗ ಆಡ್ತಾವನೆ, ಹುಡುಗಿನೂ ಆಡ್ತಾವಳೆ. ಓಹ್ ಇವ್ನು ನೋಡು ಪುಟಾಣಿ, ಫುಲ್ ಬೈಕ್ ರೈಡರ್ ಇವನು. ಈಗ ಅಂಕಲ್ ಟ್ರೈನಿಂಗ್ ಕೊಡ್ತಾವ್ರೆ. ಇಲ್ಲೇನು ಓಡಿಸ್ತಾವ್ರಲ್ಲ, ಎಕ್ಸೆಲ್ಗೆ 100 ರೂಪಾಯಿ ಹಾಕಿದ್ರೆ ಓಡಿಸ್ಬೋದು, 100 ರೂಪಾಯಿ ಕೊಡ್ಬೇಕು ನೋಡಿ. ಅವ ಕಾರ್ ಓಡಿಸ್ತಾವ, ಅವರೆಲ್ಲ ಬೈಕ್ ಓಡಿಸ್ರೆ ನಾನು ಕಾರ್ ಓಡಿಸ್ತೀನಿ ಅಂತ ಕಾರ್ ಓಡಿಸ್ತಾವೆ. ಸಕ್ಕತ್ ಗೇಮ್ ಇದೆ ಗುರು, ಅಕ್ಕ ಗುತ್ತವ್ರಲ್ಲ ಪಾ. ಓ ಎಷ್ಟು ಫೋರ್ಸ್ ಆಗಿ ಗುತ್ತಿರೋ ಅದು, ಡಿಮಾಲಿನೇಷನ್ ಕಿಂಗು ಇದು. ಪಾಯಿಂಟ್ಸ್ ಆಡ್ ಆಗ್ತಾ ಇರುತ್ತೆ ಗುದ್ದಷ್ಟು. ಓಹೋ ಇವ್ನು ನೋಡಿ, ಇವನು ಏನು ಫಾಸ್ಟಾಗಿ ಓಡಿಸ್ತಾವನೆ ಅಂದರೆ ಕಾರು, ಸಕ್ಕತ್ ಫಾಸ್ಟಾಗಿ ಓಡಿಸ್ತಾವನೆ ಕಾರ್ನ. ಚಾಕ್ಲೇಟ್ ಎತ್ಕೋಬೇಕಂತೆ, ಕಾಸಿಲ್ಲ. ನೋಡಿ ಎಷ್ಟೊಂದು ಗೇಮ್ ಇದಾವೆ, ಮಕ್ಕಳುಗಳನ್ನ ಕರ್ಕೊಂಡ್ಬಂದ್ರೆ ನೀವು ಸಖತ್ ಗೇಮ್ ಆಡಿಸ್ಬೋದು. ಹಂಗೆ ಸಖತ್ ದುಡ್ಡು ಕೂಡ ತರಬೇಕು. ನೋಡಿ ಸ್ಲೋ ಮೋಷನ್ ಕಾರ್, ಡಾಕ್ಟರ್ ಡ್ರೈವಿಂಗ್ ಥರ ಇದು, ಸ್ಲೋ ಮೋಷನು. ಇದು ಫುಲ್ ಸ್ಪೀಡು ಎಲ್ಲ. ನೋಡಿ ಎಷ್ಟು ಗೇಮ್ಗಳಿದ್ದಾವೆ, ಸೂಪರ್ ಗೇಮ್ಸ್ ನೋಡಿದ್ರಲ್ಲ. ಎಲ್ಲ ಗೇಮ್ಸು ಸಕಾಲಾಗಿದ್ದಾವೆ, ಎಲ್ಲ ಗೇಮ್ಸು. ಮಕ್ಕಳನ್ನ ಕರ್ಕೊಂಡು ನೀವು ಅಲ್ಲಿ ಆರಾಮಾಗಿ ನೋಡ್ಬೋದು. ಸ್ಟೆಪ್ ಇದೆ ಅಲ್ಲಿ ಹೋಗೋಣ, ಅದು ಫುಡ್ ಸೆಕ್ಷನ್ನು. ಇಲ್ಲಿ ತನಕ ಎಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ಲಾಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಇವಾಗ. ಲಾಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ ಈಗ ಫುಲ್ಲು. ಕೆಳಗಡೆ ಎಲ್ಲ ಹೆಂಗ ಲಾಸ್ಟು ಎಲ್ಲ ಹೋಗಿದ್ದು ಕ್ಯಾಂಟೀನ್ ಇದೆ. ಇಲ್ಲಿ ನಿಮಗೆ ಗೋಪಿಜ, ಸಬ್ಬೆ, ಓಮೋ, ಪಿಜ್ಜಾ ಹಟ್ಟು, ಆಮೇಲೆ ಟಾಕೋ ಬೆಲ್ಲು, ಬರ್ಗರ್ ಕಿಂಗು, ಬಿ ಕೆ ಕಫೆ,
ಎಲ್ಲ ಇರುತ್ತೆ. ಕೆ ಎಫ್ ಸಿನೂ ಇದೆ ನೋಡಿ, ಅಲ್ಲಿ ಕೆ ಎಫ್ ಸಿನೂ ಇದೆ. ಎಲ್ಲ ಕುತ್ಕೊಂಡು ತಿನ್ನಕ್ಕೆ ಎಲ್ಲೋ ಟೈಪ್ ಕೆ ಎಫ್ ಸಿ ಡಾಮಿನೋಸ್ ಅಂತವನೆ. ದುಡ್ಡೆಷ್ಟಿದಪ್ಪ ನೋಡಿ. ಇದು ಲಾಸ್ಟ್ ಫುಲ್ಲು ಹೆಂಗ್ ಡಿಸೈನ್ ಮಾಡಿದಾರೆ ನೋಡಿ, ಸೂಪರ್ ಡಿಸೈನ್ ನೋಡಿ. ಫಿಲಮ್ಮೇ ಹಾಕ್ಬಿಟ್ಟವ್ರೆ, ಬಿಟ್ಬಿಟ್ಟು ಇಷ್ಟು ಜನ ಕುತ್ಕೊಂಡು ಫಿಲಮ್ ನೋಡ್ತವ್ರೆ. ಹಿಂದಿ ಫಿಲಮ್ ಹಾಕ್ಬಿಟ್ಟವ್ರೆ, ಅದಕ್ಕೆ ನಾವು ನೋಡಲ್ಲ, ನಮ್ಗೆ ಅರ್ಥ ಆಗಲ್ಲ ಹಿಂದಿ, ಕನ್ನಡ ಮಾತ್ರ. ನೋಡ್ರಿ ಹೋಗೋಣ. ಫುಡ್ನ ನೋಡಿ ಹೆಂಗ್ ಕಳ್ಳ ತಗೊಂಬಂದಂಗೆ ತಗೊಂಬತ್ತವನೆ. ಅವಾಗಿಂದ ಪೋಸ್ಟ್ ಕೊಡ್ತಾ ಇದ್ದೆ ಅಲ್ಲಿ ಹುಡುಗಿಗೆ. ಬಂದಿದೆ ಬಂದಿದೆ ಪಿಜ್ಜಾ. ಏ ನೀನ್ ಯಾಕೋ ಕುತ್ಕೊಂತ ಇದ್ಯಾ, ಡೆಲಿವರಿ ಮಾಡ್ಬಿಟ್ಟು ಹೋಯ್ತಾ ಇರ್ಬೇಕು. ಕೆ ಎಫ್ ಸಿ ಕಡೆ ಬಂದ್ವಿ ಈಗ, ಫೀಸ ಮುಗಿಸ್ಕೊಂಡು ನೋಡಿ. ಇಲ್ಲೇ ಬಿಲ್ಲಿಂಗ್, ಇದು ಯಾವ್ದು ಐಟಮ್ ಬೇಕೋ, ಮೊಬೈಲ್ ಥರ ಇದು, ಯಾವ ಐಟಮ್ ಬೇಕೋ ಇಲ್ಲೇ ಬುಕ್ ಮಾಡಿ, ಇಲ್ಲೇ ಆರ್ಡರ್ ಮಾಡಿ, ಇಲ್ಲೇ ಪೇಮೆಂಟ್ ಮಾಡೋದು. ಒಳ್ಳೆ ಸಿಸ್ಟಮ್. ಮೆಕ್ಡೊನಾಲ್ಡ್ ಆರ್ಟ್ಸ್ ಇದೆ, ಐ ಡಿ ಸಿ ಇದೆ, ಕೈಲಾಶ್ ಪರ್ಬತ್ ಇದೆ, ವಿಶಾಲ್ ಇದೆ, ಶಿವಸಾಗರ ಇದೆ, ವೆಜಿಟೇರಿಯನ್ ಇದೆ, ನಾನ್ ವೆಜಿಟೇರಿಯನ್ ಇದೆ. ನಾವು ಇವಾಗ ಕೆ ಎಫ್ ಸಿ ಬಂದಿದ್ದೀವಿ. ಥ್ಯಾಂಕ್ ಯು ವೈಟರ್. ಮತ್ತೆ ಕುತ್ಕೊಂಡು ಇದೆಯಲ್ಲ. ನೋಡ್ರಿ ಇದು ವಾಶ್ರೂಮ್. ನೋಡಿ ನಿಮ್ಮೂರಲ್ಲೆಲ್ಲ ಕಟಿಂಗ್ ಶಾಪ್ ಹೆಂಗಿರುತ್ತೆ, ಫೋರಮ್ ಮಾಲ್ ಒಳಗಡೆ ಕಟಿಂಗ್ ಶಾಪ್ ನೋಡ್ಬೋದು ಹೆಂಗೈತೆ. ಯಾವನಪ್ಪ ಒಂದು ಕಟಿಂಗ್ ಶಾಪ್ ಅಂತ ಇದ್ರೆ ಸಲೂನ್ ಇದು ನೋಡಿ. ನಿಮ್ಗೆ ಯಾವ್ಯಾವ ಥರದ ಜೆಲ್ ಬೇಕು, ಯಾವ್ಯಾವ ಥರದ ಕ್ರೀಮ್ ಬೇಕು, ಸಾಕಾದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಾನು ಇನ್ನು ಯಾವ್ಯಾವ ಥರದ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದೆ ಅದನ್ನು ಕಮೆಂಟ್ ಮಾಡಿ. ನಮಸ್ಕಾರ ಕರ್ನಾಟಕ.